ದಲಿತ ಟೈಗರ್ ಹಾಗೂ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯ ಅಧ್ಯಕ್ಷರಾದ ಪಿ ಮೂರ್ತಿ ಬೆಂಬಲದೊಂದಿಗೆ ರಾಯಚೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರ ತೆಗೆಸಿದ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ವಿರುದ್ಧ ದಲಿತ ಟೈಗರ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಅರುಣ್ ರವರು ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ಎಚ್ಚರಿಕೆ ನೀಡಿದರು. ಕಾಪಾಡಬೇಕಾಗಿರುವಂತವರು ಹಾಗೂ ಕಾನೂನನ್ನು ರಕ್ಷಣೆ ಮಾಡಿ ಎತ್ತಿ ಹಿಡಿಯಬೇಕಾಗಿರುವಂತ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾಗಿರುವಂತ ಮಲ್ಲಿಕಾರ್ಜುನ ಗೌಡ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂತ ನಮ್ಮ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಎತ್ತಿ ಜನವರಿ 26ನೇ ತಾರೀಕು ಅಪಮಾನ ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸುತ್ತಾ ಇದ್ದೀವಿ, ವಿರೋಧ ಮಾಡ್ತಾ ಇದ್ದೀವಿ. ಹಾಗೂ ಅವರನ್ನು ಈ ಕೂಡಲೇ ಆ ನ್ಯಾಯಾಧೀಶರ ಉದ್ಯೋಗದಿಂದ ಅವರನ್ನ ವಜಾ ಮಾಡಬೇಕಂತ ಹೇಳಿ ನಾವು ಇವತ್ತು ಒತ್ತಡ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಯಾ ಈಗ ಇರುವಂಥ ಸರ್ಕಾರ BJP ಸರ್ಕಾರ ತಮಗೆಲ್ಲ ಗೊತ್ತಿದೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅಂಥವ್ರಿಗೆ ದೊಡ್ಡ ದೊಡ್ಡ ಉದ್ಯೋಗ ಕೊಡುವಂಥ ಸರ್ಕಾರ. ಅವತ್ತಿಂದ ಇವತ್ತಿನ ತನಕ ನಾವು ನೋಡ್ತಾ ಇದ್ದೀರಿ, ಯಾರ್ಯಾರು ಏನೇನು ಹೇಳ್ತಾ ಇದ್ರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ ಅಂತ ಹೇಳ್ದವ್ರಿಗೆ ದೊಡ್ಡ ಉದ್ಯೋಗ ಕೊಟ್ಟಂಥವ್ರು. ಇವತ್ತು ಈ ಸರ್ಕಾರ BJP ಸರ್ಕಾರನೂ ಸೇರಿ ಅವಮಾನ ಮಾಡೋ ಥರ ನಮ್ಗೆ ಕಾಣ್ತಾ ಇದೆ ಸರ್. ಇರುವಂಥ ಎಲ್ಲ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾರೆ, ತನ್ನ ಕುಟುಂಬಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಯಾರು ಬಂದು ನಮ್ಮ ಜನರಿಗೋಸ್ಕರ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಆಗಲಿ, ಸಂವಿಧಾನ ಅಡಿಯಲ್ಲಿ ಅವರು ಶಾಸಕರಾಗಿರಲಿ, MP ಆಗಿರಲಿ, ಮಂತ್ರಿ ಆಗಿರಲಿ, ಇವತ್ತು ಎಲ್ಲರೂ ಬಂದು ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಯಾರಾದರೂ ಈ ಸಮಾಜಕ್ಕೋಸ್ಕರ ಇದ್ದಾರೆ ಅಂದರೆ ಅವ್ರು ಖಂಡಿತವಾಗಿ ಧ್ವನಿ ಎತ್ತಾರೆ. ಮೂರು ಪಕ್ಷಗಳಿಗೆ ನಾವು ಹೇಳ್ತಾ ಇರೋದು ಏನಂದರೆ, ಇವತ್ತು ಅವ್ರಿಗೆ ವೋಟ್ ಬ್ಯಾಂಕ್ ಮುಖ್ಯ ಆಗಿದೆ. ಇವತ್ತು ಏನಾದರೂ ಈ ಕಡೆ ಏನಾದರೂ ಇದು ನಾವು ಮಾತಾಡಿದ್ರೆ ನಮಗೆ ಬೇರೆ ಜಾತಿಯವರು ನಮಗೆ ವೋಟ್ ಹಾಕಲ್ಲ, ಹುಡುಗ್ರ ಕಡೆನ ಈ ಥರ ಎಲ್ಲ ಆಲೋಚನೆ ಇದೆ. ಇವತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಅವರು ಇದ್ರ ಬಗ್ಗೆ ಮಾತಾಡಬೇಕು, ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳ ಇರ್ತೀವೋ ಇವ್ರಿಗೆ ನಾವು ಪಾಠ ಕಲಿಸುವಂತ ಇದು ಮಾಡ್ತೀವಿ ಸರ್. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್.